रामनगर द गौड़ादेवी देवस्थान भानुवार रामनगर द कलावती ज्ञान विकास संघ वत धर्मस्थल संघ वार्षिक महोत्सव निमित्त महिळेयरिगे सांस्कृतिक कार्यक्रम आयोजिसलागित्तु। ಈ ವೇಳೆ ಮಹಿಳೆಯರಿಗಾಗಿ ಹಲವು ಬಗೆಯ ಆಟಗಳನ್ನು ಆಯೋಜಿಸಲಾಗಿತ್ತು। ಅತಿಥಿಗಳಾಗಿ ಆಗಮಿಸಿದ್ದ ರಾಮನಗರ ಠಾಣೆಯ ಚಂದ್ರಕಾಂತ್ ಗುನಿಗಿ ಮಹಿಳೆಯರ ರಕ್ಷಣೆ ಕುರಿತು ಮಾಹಿತಿ ನೀಡಿದರು। ಯಾವುದೇ ಅಹಿತಕರ ಘಟನೆ ಸಂಭವಿಸಿದರೆ 112 ಕ್ಕೆ ತಕ್ಷಣ ತಿಳಿಸಬೇಕು ಎಂದು ಹೇಳಿದರು। ಇನ್ನೊಂದು ಈಗ ನಂತರ ಹೊಸತಾಗಿ ಬಂದ್ರೆ 112 ಹೇಳಿ। ಈ ಪೊಲಿಟಿಷಿಯನ್ಸ್ ಅವರಿಗೆ ಕೆಲವರಿಗೆ ಬಾಳಷ್ಟು ನಂಬರ್ ಇರ್ತವೆ, ನೆನಪಿರುವುದಿಲ್ಲ। ಈ ಮೂರೇ ನಂಬರ್ ಇರೋದಾದ್ರೆ 112 ಹೇಳಿ। ಯಾರು ನಿಮ್ಮ ಅಕಸ್ಮಾತ್ ಆಕ್ಸಿಡೆಂಟ್ ಆದ್ರೆ, ಒಂದು ಅಕಸ್ಮಾತ್ ಒಂದು ಬೆಂಕಿ ಬಿತ್ತಪ್ಪ, ಯಾರೋ ಒಂದು ಹೆಣ್ಮಕ್ಳು ಹೋಗ್ಬೇಕಾದ್ರೆ ತಿನ್ನ ಸರ ಕಿತ್ಕೊಂಡು ಯಾರೋ ಓಡೋಗಿರ್ತಾರೆ, ಆವ ಟೈಮ್ದಲ್ಲಿ 112 ಅಂದ್ರೆ ಮೂರು ನಂಬರ್ ಅಂದ್ರೆ ಯಾರಿಗೂ ಕಷ್ಟ ಇರುವುದಿಲ್ಲ। ಯಾವ ಕಾರಣಕ್ಕೂ ನೀವು ನಮ್ಮ ವಾಹನ ಹೊಂದಿದ್ರೆ ನಾ ತೋರಿಸ್ತೀನಿ, ಬೋರ್ಡದು ಸ್ವಲ್ಪ ಇದು ತೋರಿಸ್ತೀನಿ ಪ್ರತಿಯೊಬ್ಬರು। ಮತ್ತೆ ಅಕಸ್ಮಾತ್ ಆಗಿ ಹೊರಗಿನಲ್ಲಿ ಅಡ್ಡಾಡಬೇಕಾದ್ರೆ ಯಾರೋ ಊರಿನವರು ದಿವಸ ಅಡ್ಡಾಡಬೇಕಾದ್ರೆ ಗೊತ್ತಾಡ್ತೀರಿ, ಹೊರಗಿನವ್ರು ಬಂದ್ಕೊಂಡು ನಿಮ್ಮ ಓಣಿ ಒಳಗೆ ಎಲ್ಲ ಅಡ್ಡಾಡ್ತಾ ಇದ್ದಾರೆ, ನೀವು ಬೇರೆ ಅವ್ರಿಗೆ ಏನು ಹೇಳಿದ್ರೆ, ನೀವು ಪೊಲಿಟಿಷಿಯನ್ ನಂಬರ್ ನೆನಪಿಲ್ಲ ಆದ್ರೆ 112 ಒಂದು ಕಾಲ್ ಮಾಡಿದ್ರೆ ನಿಮ್ಮ ಸಹಾಯಕ್ಕೆ ಯಾವ ಟೈಮ್ದಲ್ಲೂ ಬರ್ತಾರೆ ಅವ್ರು ಪೊಲೀಸರು। ಅದು 112 ಅಂದ್ರೆ ಒಂದು ಆಂಬ್ಯುಲೆನ್ಸ್ ನೀವು ನೋಡಿರ್ಬೋದು, ಎಲ್ಲ ನಿಲ್ದ ಎಲ್ಲ ಅಲ್ಲಿ ನಿಂತ್ಕೊಂಡಿರ್ಬೋದು। ಈಗ ನಾನು ಪೋಸ್ಟ್ ತೋರಿಸ್ತೇನೆ ಎಲ್ಲರಿಗೂ, ನೀವು ಮತ್ತೆ ಹಾಗೆ ನೋಡ್ರಿ, ನಿಮ್ಗೆ ಸದಾ ನಮ್ಮ ಇದಕ್ಕೆ ನಿಮ್ಮ ಪತ್ರಕರ್ತರು ಕೂಡ ಈಗ ಎಷ್ಟೋ ಸರ್ ನಮ್ಗೆ ಓಣಿಯೊಳಗೆ ಗಲ್ಲಿಯೊಳಗೆ ಏನಾರ ಹೊರಗಿನ ಬಂದ್ರೆ ಅಡ್ಡಾಡಿದ್ರು ಕೂಡ ನಮ್ಗೆ ನಮ್ಮ ಪೊಲಿಟಿಷಿಯನ್ಗೆ ಫೋನ್ ಮಾಡ್ತಾರೆ, ಯಾಕಂದ್ರೆ ಪ್ರತಿ ಎಲ್ಲ ರೀತಿ ನಿಮ್ಮ ಸಹಕಾರ ಇದ್ರೆ ನಾವು ಅಲ್ಲಿ ಆ ಜಾಗಕ್ಕೆ ಆದಷ್ಟು ಆಗಿ ನಾವು ಬಂದು ನಾವು ಅಲ್ಲಿ ತಲುಪ್ಲಿಕ್ಕೂ ನಮಗೊಂದು ಅವಕಾಶ ಸಿಗ್ತದೆ। ನೀವು ಮಹಿಳೆಯರು ಓಣಿಯಲ್ಲಿ ಒಂದೊಂದು ಕಡೆ ನಿರ್ಜಲ ಪ್ರದೇಶ ಇರ್ತದೆ, ಹೋಗ್ಬೇಕಾದ್ರೆ ನೀವು ಊರದವರಲ್ಲದೆ ಬೇರೆ ಯಾರೋ ಅಕಸ್ಮಾತ್ ಅಪರಿಚಿತ ಕಂಡ ತಕ್ಷಣ ನೀವು ಪಕ್ಕದವ್ರು ಯಾರಿಗಾದ್ರೂ ಹೇಳಲಿಕ್ಕೂ ಆಗ್ತದೆ, ಇವನಿಲ್ಲಿ ನಮ್ಮ ಈ ಓಣಿಯೊಳಗೆ ಅಡ್ಡಾಡ್ತಾ ಇದ್ದಾನೆ ಹೇಳಿದ್ರೆ ಬರೀ ನಿಮ್ಗೆ ಇದೊಂದು ನಂಬರ್ ಗಟ್ಟಿ ನೆನಪಿಕೊಡ್ರಿ 112। ಈ ವೇಳೆ ದಾಂಡೇಲಿ ಜ್ಞಾನ ವಿಕಾಸ ಸಮಿತಿಯ ಮುಖ್ಯಸ್ಥೆ ಆಶಾ ಬೋಗೇರ್ ಮಾತನಾಡಿ ಧರ್ಮಸ್ಥಳ ಸಂಘದ ಮಹಿಳೆಯರಿಗೆ ಮಾಹಿತಿ ನೀಡಿದರು। ಕಲಾವತಿ ಜ್ಞಾನ ವಿಕಾಸ ಕೇಂದ್ರ 5 ವರ್ಷ ಆತಿಗೆ ಸ್ಟಾರ್ಟ್ ಆಗಿ ಇದು 5ನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ನಾವು ಏನ್ ಮಾಡ್ತೀವಿ, ನಿಮಗೆ ಒಂದು ಆಟೋಟ ಕಾರ್ಯಕ್ರಮವನ್ನು ಆಡಿಸ್ತೀವಿ, ಆಡಿಸಿ ನೀವೊಂದು ಹುರುಪು ಹುಮ್ಮಸ್ಸು ಮಾಡಿ ಖುಷಿ ಇವತ್ತೊಂದು ಔತನಕೂಟ ಅಂತ ಖುಷಿಯಾದಂತಹ ಒಂದು ಕೂಟವನ್ನು ವಹಿಸಿಕೊಂಡು ಎಲ್ಲರೂ ಸೇರ್ಕೊಂಡು ಒಂದು ಹಬ್ಬದ ಆಚರಣೆ ಮಾಡುವಂತ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ಏನ್ ಬೇಕಾಗಿದೆ ಅಂದ್ರೆ ಅಪರಾಧ ತಡೆ ಮಾಸಾಚರಣೆ ಸಂಬಂಧ ನಮಗೆ ಏನ್ ಮಾಡ್ತಾರೋ ASI ಸರ್ ಅವರು ಒಂದು ಪೊಲೀಸಿನ ಬಗ್ಗೆ ಮಹಿಳಾ ಕಾನೂನಿನ ಬಗ್ಗೆ ಮಾಹಿತಿ ನೀಡಲಾಕ್ ಬಂದರು, ಅವ್ರ ಕಡೆಯಿಂದ ನಾವು ಮಾಹಿತಿ ಮಾರ್ಗದರ್ಶನ ಕೇಳುವ ಇದು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಧರ್ಮಪತ್ನಿ ಆಗಿರುವಂತಹ ಹೇಮಾವತಿ ಅಮ್ಮನವರ ಅಧ್ಯಕ್ಷತೆ ಸ್ಥಾನದಲ್ಲಿ ವಹಿಸಿರುವಂತಹ ಇದೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜ್ಞಾನ ವಿಕಾಸ ಕಾರ್ಯಕ್ರಮ ಇದು। ಈ ಕಾರ್ಯಕ್ರಮ ಮಹಿಳಾ ಸಬಲೀಕರಣಕ್ಕೆ ಅಂದ್ರೆ ಮಹಿಳೆಯರ ಎಲ್ಲ ರೀತಿಯಲ್ಲೂ ಮುಂದೆ ಬರಲಿ ಅಂದ್ರೆ ಒಂದು ಮಾತುಗಾರಿಕೆ ಇರ್ಬೋದು, ಒಂದು ಧೈರ್ಯ ಇರ್ಬೋದು, ಒಂದು ಮನೆ ಕೌಟುಂಬಿಕ ಸಾಮರಸ್ಯ ಇರ್ಬೋದು, ಒಂದು ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು, ಎಲ್ಲದರಲ್ಲೂ ಹೆಣ್ಮಕ್ಳು ಎದರಲ್ಲೂ ಎಂದಿಂದಲ್ಲ ಅನ್ನೋದನ್ನು ಮಾಡುವುದಕ್ಕೆ ಹೇಮಾವತಿ ಅಮ್ಮನವರು ನಮಗೆ ಒಂದು ತಾಲೂಕಿಗೆ ಒಬ್ಬೊಬ್ಬರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಅಂತೇಳಿ ಒಂದು ನೇಮಕ ಮಾಡಿದಾರೆ ನಮ್ಮನ್ನ। ನಾವಿನ್ನು ಸುಮಾರು ಎಷ್ಟಂದ್ರೆ ನಾನು 18 ಕೇಂದ್ರಗಳಿದಾವೆ ದಾಂಡೇಲಿಯಲ್ಲಿ ಈಗಿರುವಂತಹ ಕೇಂದ್ರಗಳು 18, ಆ ಕೇಂದ್ರಗಳೆಲ್ಲ ಎ ಮತ್ತು ಎಸ್ ಶ್ರೇಣಿಯಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಎಲ್ಲ ಭಾಗವಹಿಸ್ತಾರೆ, ಎಲ್ಲರೂ ಸದಸ್ಯರು ಅವ್ರಿಗೆ ಆಟೋಟ ಆಡ್ತಾರೆ, ಎಲ್ಲ ಪೌಷ್ಟಿಕಾಹಾರ ಮಾಡ್ಕೊಂಡ್ ಬಂದ್ರೆ ಪೌಷ್ಟಿಕಾಹಾರ ಮಾಡ್ಕೊಂಡ್ ಬರ್ತಾರೆ, ಅವ್ರ ಕೌಟುಂಬಿಕದಲ್ಲಿ ಹೆಂಗಿರ್ಬೇಕು, ಮಕ್ಕಳ ಶಿಕ್ಷಣ ಹೆಂಗಿರ್ಬೇಕು, ಕಾನೂನಿನ ಬಗ್ಗೆ ಅರಿವು ಇರ್ಬೋದು, ಅವ್ರ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗಿ ಅಧ್ಯಯನ ಪ್ರವಾಸ ಮಾಡಿಸ್ತೀನಿ, ಆಮೇಲೆ ಪ್ರತಿಯೊಂದು ಹಂತ ಹಂತವಾಗಿ ಚಲನಚಿತ್ರ ಕಾರ್ಯಕ್ರಮ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಹಂತ ಹಂತವಾಗಿ ಕಾರ್ಯಕ್ರಮವನ್ನು ಅವ್ರಿಗೆ ನಾವು ಏರ್ಪಡಿಸ್ತೀವಿ। ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು। ಕಾರ್ಯಕ್ರಮದಲ್ಲಿ ರೂಪಾಲಿ, ಮಿರಾಶಿ, ನಿಖಿಲ್ ಅಸುಕರ್, ದೀಪಾಲಿ ಮಹಾಲೆ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು। ನಿಖಿಲ್ ಅಸುಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ರಾಮನಗರ್।